ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ದೊಡ್ಡ ಬದಲಾವಣೆ ಆಗಲಿದೆ ಅಂತ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಏನಪ್ಪ ಆ ಬದಲಾವಣೆ, ಏನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ BCCI ಕಡೆಯಿಂದ? IPL ಮ್ಯಾನೇಜ್ಮೆಂಟ್ ಕೂಡ ಒಂದು ಇನ್ಫಾರ್ಮ್ ಮಾಡಿದ್ದಾರೆ, ನೆಕ್ಸ್ಟ್ ಸಲ IPL ತುಂಬ ತುಂಬ ಡಿಫ್ರೆಂಟಾಗಿ ನಡೆಯುತ್ತೆ, ಪ್ಲಸ್ ಚೇಂಜಸ್ ಅಂತೂ ಮಾಡೇ ಮಾಡ್ತೀರಿ ಅಂತ. ಏನು ಚೇಂಜು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಬನ್ನಿ. IPL 2022 ತುಂಬ ತುಂಬ ಬದಲಾವಣೆ ಆಗುತ್ತೆ. ಈ ಸಲ 8 ಟೀಮ್ ಇದೆ, ನೆಕ್ಸ್ಟ್ ಸಲ 10 ಟೀಮ್ಗಳು ಆಗುತ್ತೆ. ಆದ ಕಾರಣಗಳಿಂದ ಸ್ವಲ್ಪ ಬದಲಾವಣೆಗಳು ಆಗಿ ಆಗುತ್ತೆ. ಏನು ಸರ್, ಎಷ್ಟು ಮ್ಯಾಚ್ ನಡೆಯುತ್ತೆ, ಎಷ್ಟು ತಿಂಗಳ ಕಾಲ IPL ನಡೆಯುತ್ತೆ, ಪ್ಲಸ್ ಈ ವರ್ಷ ಮೆಗಾ ಆಕ್ಷನ್ ನಡೆಯಲಿದೆ ಗಾಯ್ಸ್, 3 ಡೇಸ್ ಮೆಗಾ ಆಕ್ಷನ್ ನಡೆಯುತ್ತೆ. ಅದು ಕೂಡ 2 ಹೊಸ ಟೀಮ್, ಟೋಟಲ್ 10 ಟೀಮ್ಗಳು ಬರುತ್ತೆ ಆಕ್ಷನ್ಗೆ. ನೋಡಿದ್ರಿ ಪ್ರೊ ಕಬಡ್ಡಿ ಆಕ್ಷನ್ ಯಾವ ರೀತಿ ಇತ್ತು ಅಂತ. ಆದರೆ IPL ಆಕ್ಷನ್ ಅದಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಇದರಿಂದ ಅಂದರೆ ಮೆಗಾ ಆಕ್ಷನ್ ಆದ್ದರಿಂದ 10 ಟೀಮ್ಗಳು ಬಂದರೆ BCCIಗೆ ಲಾಭವಾಗುತ್ತೆ, ಪ್ಲಸ್ ಮ್ಯಾಚಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ನಾವು ಪ್ರತಿ IPL ಗೇಮಲ್ಲಿ ನಾವು 60 ಗೇಮ್ಗಳು ನೋಡ್ತಾ ಇದ್ರಿ ಅಷ್ಟೇ. ಆದರೆ ಈ ಸಲ 2022 IPLಲ್ಲಿ ನಾವು 74 ಗೇಮ್ಸ್ನ ನೋಡ್ಬೋದು. ತುಂಬ ತುಂಬ ಸೂಪರ್ವಾಗಿರುತ್ತೆ 74 ಗೇಮ್ಸ್ ನೋಡಿದ್ರೆ ನಾವು. ಅದರಲ್ಲೂ 5,000 ಕೋಟಿ ರೂಪಾಯಿ ಅವರು ಎಕ್ಸ್ಪೆಕ್ಟೇಷನ್ನ ಮಾಡ್ತಾ ಇದ್ದಾರೆ. 5,000 ಕೋಟಿ ರೂಪಾಯಿ ತುಂಬ ತುಂಬ ಸೂಪರ್ವಾಗಿರುತ್ತೆ. 5,000 ಕೋಟಿ ಇವಾಗ BCCI ಕಡೆಗೆ ಒಂದು ಲಾಭವಾಗಿ ಪರಿಣಮಿಸುತ್ತೆ. ನೆಕ್ಸ್ಟ್ 74 ಮ್ಯಾಚಸ್ ಆಗೋದ್ರಿಂದ ಆ ಡಬಲ್ ಹೆಡರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. BCCI ಟು ಲೈಕ್ಲಿ ಬೆನಿಫಿಟ್ 5,000 ಕ್ರೋರ್ಸ್ ಬೆನಿಫಿಟ್ ಆಗುತ್ತೆ. ಇದರಿಂದ ಎರಡು ಟೀಮ್ಗಳನ್ನು ಸೇಲ್ ಮಾಡಿದ್ರೆ ಮಿನಿಮಮ್ ಅವ್ರಿಗೆ 4,000 ಕ್ರೋರ್ಸ್ ಬರುತ್ತೆ, ಅವ್ರಿಗೆ ಮ್ಯಾಕ್ಸಿಮಮ್ ಅಂದರೆ 5,000 ಕ್ರೋರ್ಸ್ ಲಾಭವಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಮ್ಯಾಚಸ್ಸು ಕೂಡ ಜಾಸ್ತಿ ಆಗುತ್ತೆ. ಇದು IPLಲ್ಲಿ, ನೆಕ್ಸ್ಟ್ IPLಲ್ಲಿ ಬದಲಾವಣೆಗಳು BCCI ಕಡೆಯಿಂದ ತರ್ತಾ ಇದ್ದಾರೆ. ತುಂಬ ತುಂಬ ಯುನೀಕ್ ಆಗಿರುತ್ತೆ IPL. IPL ತುಂಬ ತುಂಬ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಇನ್ನೂ ಕೂಡ ಕೆಲವು ದಿವಸಗಳಷ್ಟೇ ಬಾಕಿ ಇರೋದು 2021 IPL ಸ್ಟಾರ್ಟ್ ಆಗೋಕ್ಕೆ. 2021 IPL ಮುಗ್ದಿದ ತಕ್ಷಣವೇ BCCI ಅವರು ಆದಷ್ಟು ಬೇಗ ಓನರ್ಸ್ ಆಕ್ಷನ್ ಅರೇಂಜ್ ಮಾಡಬೇಕು, ಅದಾದಮೇಲೆ ಮೆಗಾ ಆಕ್ಷನ್ ಕೂಡ ಅರೇಂಜ್ ಮಾಡಬೇಕು. ಇದು ದೊಡ್ಡ ಬದಲಾವಣೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ, ಈಗಲೇ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಲ್ಲಿ, ಅಲ್ಲೂ ಕೂಡ ನಿಮಗೆ ಒಂದು ಮೋರ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮಗೋಸ್ಕರ ಯಾವಾಗಲೂ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ.